ಗಡಿಯಲ್ಲಿಕ ಯುವ ಸೈನಿಕರಂತೆ ಸ್ವಚ್ಛತಾ ಅಭಿಯಾನಕ್ಕೆ ಯುವಕರು ವಿದ್ಯಾರ್ಥಿಗಳು ಸೈನಿಕರಾಗಬೇಕು ಎಂದು ಕೇಂದ್ರ ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದ ಗೌಡ ಕರೆ ನೀಡಿದ್ದಾರೆ। ಉಡುಪಿಯ ಪಡುಕೆರೆಯಲ್ಲಿ ಜಿಲ್ಲಾಡಳಿತ ಹಾಗೂ ಮಲ್ಪೆ ಬೀಚ್ ಅಭಿವೃದ್ಧಿ ಸಹಯೋಗದಲ್ಲಿ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದ ಗೌಡ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡರು। ಉಡುಪಿ ತಾಲೂಕಿನ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಅಭಿನಯದಲ್ಲಿ ಪಾಲ್ಗೊಂಡರು। ಸಂಸದೆ ಶೋಭಾ ಕರಂದ್ಲಾಜೆ, ಶಾಸಕ ರಘುಪತಿ ಭಟ್, ಲಾಲಾಜಿ ಆರ್ ಮೆಂಡನ್, ಜಿಲ್ಲಾಧಿಕಾರಿ ಜಿ ಜಗದೀಶ್ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಭಾಗವಹಿಸಿದರು। सुमारु एरडु किलोमीटर व्याप्ति वरेगे सागी सचिवरु उत्साहदिंद स्वच्छता कार्यदल्ली भागवहिसिदरु। इस संदर्भदल्ली मातनाडिद डिवि सदानंद गौड ईगागले देशदाद्यंत सिंगल यूज प्लास्टिक निषेध माडलागिदे। ईगागले बीच स्वच्छतेयल्ली स्वतः प्रधानिगळु भागियागि देशद युवकरिगे मादरियागिद्दारे। मक्कळु स्वयं प्रेरितरागि स्वच्छता अभियानदल्ली भागवहिसबेकु, आग समाजवे इंतह कार्यवन्न मेच्चुत्तदे। गडियल्लिरुव सैनिकरंते स्वच्छता अभियानक्के युवकरु विद्यार्थिगळु ಮುಂದಾಗಬೇಕು ಎಂದು ತಿಳಿಸಿದರು। ಇವತ್ತು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಒಂದು ಬಾರಿ ಉಪಯೋಗ ಮಾಡುವಂತ ಆ ಪ್ಲಾಸ್ಟಿಕ್ ಅದನ್ನ ನಾವು ಸಿಕ್ಕದಲ್ಲೆಲ್ಲ ಬಿಸಾಡ್ತೇವೆ। ಎಲ್ಲವೂ ಕೂಡ ನಮಗೆ ಇವತ್ತು ಯಾವುದೇ ಸಣ್ಣ ಅಂಗಡಿಯಿಂದ ಹಿಡಿದು ದೊಡ್ಡ ಅಂಗಡಿಯವರೇ ಕಟ್ಟಿ ಕೊಡುವಂತ ಆ ಒಂದು ಪ್ಲಾಸ್ಟಿಕ್ ಅದನ್ನ ತೊಟ್ಟೆಗಳನ್ನು ಬಿಸಾಡಿ ಬಿಡ್ತೀವಿ। ದನಗಳು ತಿಂದು ದನಗಳು ಸತ್ತು ಹೋಗ್ತವೆ, ಭೂಮಿಯಲ್ಲಿ ಅದು ಡಿಗ್ರೇಡಬಲ್ ಅಲ್ಲ, ಅದು ಒಂದು ರೀತಿಯಲ್ಲಿ ಭೂಮಿಯಲ್ಲಿ ಅದು ಹಾಗೆ ಉಳಿದು ಭೂಮಿಯನ್ನ ಪರಿಸರವನ್ನ ಇಟ್ ಇಸ್ मोस्ट हेजार्डियस एनवायरमेंटल वस्तु अदान तेगी अंत कल्पन सिंगल यूज प्लास्टिक ना भारी थिन अदान ना उपयोग बिसाड़तेवल अदरिंदागि नम्म भूमिगे तुम्बा तोंदरे आगता इदे। अद कारण लिटरिंग अंद्रे बिसाडुवंतद्दु अदान निल्लिसुवंत केलस माडबेकु, शेखरणे माडबेकु, रीसैकल माडबेकु ಮತ್ತು ಬೇರೆಲ್ಲ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಬೇಕು। ಆದ ಕಾರಣ ಯಾವುದೇ ಸಂದರ್ಭದಲ್ಲಿ ಕೂಡ ಆ ಪ್ಲಾಸ್ಟಿಕ್ ಬ್ಯಾನ್ ಅಲ್ಲ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್।